ಸದಲ್ಕಾದಲ್ಲಿ ನಡೆದ ಸತ್ಯಾಗ್ರಹ ರಾಜಕೀಯ ಪ್ರೇರಿತ. ಬಸವರಾಜ್ ಗುಂಡಕಲ್ಲೆ ಪತ್ರಿಕಾಗೋಷ್ಠಿಯಲ್ಲಿ ಆರೋಪ. ನಗರೋತ್ಥಾನ ಯೋಜನೆಯಡಿಯಲ್ಲಿ ಮಂಜೂರಾದ ಅನುದಾನ ಹಂಚಿಕೆಯಲ್ಲಿ ಸದಲ್ಗಾ ಪುರಸಭೆಯ ಬಿಜೆಪಿ ಸದಸ್ಯರಿಗೆ ಅನ್ಯಾಯವಾಗಿದೆ ಎಂದು ಮಾಡಲಾದ ಸತ್ಯಾಗ್ರಹ ಖಂಡಿಸಿ ಇದು ಸತ್ಯಾಗ್ರಹ ರಾಜಕೀಯ ಪ್ರೇರಿತವಾಗಿದೆ ಎಂದು ಸದಲ್ಗಾ ಪುರಸಭೆ ಮಾಜಿ ಅಧ್ಯಕ್ಷ ಬಸವರಾಜ್ ಗುಂಡಕಲ್ಲೆ ಆರೋಪಿಸಿದ್ದಾರೆ. ಅವರು ಸದಲ್ಗಾದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಾ ಸದಲ್ಗಾದ ಸಮಗ್ರ ಅಭಿವೃದ್ಧಿಗೆ ಶಾಸಕ ಗಣೇಶ್ ಹುಕ್ಕೇರಿ ಮತ್ತು ಪ್ರಕಾಶ್ ಹುಕ್ಕೇರಿ ಅವರ ಪ್ರಯತ್ನದಲ್ಲಿ ಸಾಕಷ್ಟು ಅನುದಾನ ಮಂಜೂರಾಗಿದೆ. ಈಗ ನಗರೋತ್ಥಾನ ಅಭಿವೃದ್ಧಿ ಯೋಜನೆಯಡಿಯಲ್ಲಿ ಸುಮಾರು 10 ಕೋಟಿ ಮತ್ತು ವಿಶೇಷ ಎಸ್ಎಫ್ಸಿ ಯೋಜನೆಯಡಿಯಲ್ಲಿ 5 ಕೋಟಿ ರೂಪಾಯಿ ಅನುದಾನ ಮಂಜೂರಾಗಿದೆ. ಸದರಿ ಅನುದಾನ ಹಂಚಿಕೆಯಲ್ಲಿ ಅತಿ ಅವಶ್ಯಕತೆ ಇರುವ ಕಾಮಗಾರಿಗಳಿಗೆ ಹೆಚ್ಚಿನ ಒತ್ತು ಕೊಟ್ಟು ಪಟ್ಟಣದ ಸಮಗ್ರ ಅಭಿವೃದ್ಧಿಗೆ ಕ್ರಿಯಾ ಯೋಜನೆ ಮಂಜೂರು ಮಾಡಲಾಗಿದೆ. ಆದರೆ ಕೆಲ ಬಿಜೆಪಿ ಸದಸ್ಯರು ಇದಕ್ಕೆ ವಿರೋಧ ಅಂತ ರಾಜಕೀಯ ಪ್ರೇರಿತ ಸತ್ಯಾಗ್ರಹ ಮಾಡುತ್ತಿದ್ದಾರೆ. ಸದರಿ ಎಲ್ಲ ಕಾಮಗಾರಿಗಳಲ್ಲಿ ಬಿಜೆಪಿ ಸದಸ್ಯರಿಗೆ 1.74 ಕೋಟಿ ರೂಪಾಯಿ, ಜೆಡಿಎಸ್ ಸದಸ್ಯರಿಗೆ 1.18 ಕೋಟಿ ರೂಪಾಯಿ ಮತ್ತು ಕಾಂಗ್ರೆಸ್ ಪರ ಸದಸ್ಯರ ವಾರ್ಡ್ಗಳಿಗೆ 3.13 ಕೋಟಿ ರೂಪಾಯಿ ಹಂಚಿಕೆ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಪುರಸಭೆ ಸದಸ್ಯರ ಗಣೇಶ್ ಹುಕ್ಕೇರಿ ಅವರ ನಗರೋತ್ಥಾನ ಕಾಮಗಾರಿಯಲ್ಲಿ ತಾರತಮ್ಯ ಮಾಡಿದರು, ನಗರೋತ್ಥಾನ ಅನುದಾನದಲ್ಲಿ ತಾರತಮ್ಯ ಮಾಡಿದರು, ಇದು ಮಾಡಕ ಕ್ರಿಯೋಜನೆ ಮಾಡಕ ಅಂತೇಳಿ ಅವರು ಸತ್ಯಾಗ್ರಹ ಕೊಟ್ಟಿದ್ದರು. ಅದಕ್ಕೆ ಇಷ್ಟೇ ಹೇಳೋದ, ಎಂಎಲ್ಎ ಅವರು ಈಗೇನ್ ನಗರೋತ್ಥಾನ ಅನುದಾನ ಬಿಡುಗಡೆ ಮಾಡಿದರು ಮುಖ್ಯಮಂತ್ರಿಗಳು, ಅವರು ನಗರೋತ್ಥಾನ ಅನುದಾನದಾಗ ಏನ್ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ? ಅದರ ಸದಸ್ಯರ ಮುಖ್ಯಾಧಿಕಾರಿ, ಪುರಸಭೆ ಅಧ್ಯಕ್ಷರ, ಎಂಎಲ್ಎ ಅವರ, ಜಿಲ್ಲಾ ಉಸ್ತುವಾರಿ ಮತ್ತು ಡಿಸಿ ಇವ್ರನ್ನ 5 ಮಂದಿಯ ಸಮಿತಿ ಮಾಡಿ ಕ್ರಿಯೋಜನೆ ರಚನೆ ಮಾಡಿಕೊಡ್ಬೇಕಂತೇಳಿ ಅವ್ರ ಗೈಡ್ಲೈನ್ಸ್ ಆಗಿದ್ದ ಪ್ರಕಾರ 5 ಮಂದಿ ಸಮಿತಿದಾಗ ಚರ್ಚೆ ಮಾಡಿ ಈಗಾಗಲೇ 2018 ಕೊರೋನಾ ಸ್ಟಾರ್ಟ್ ಆದಾಗಿಂದ ಯಾವುದೋ ಅನುದಾನ ಬಂದ ಕಾರಣ ಸದನದಾಗ ಅನುದಾನ ಬಂದ್ರ ಯಾವ ಒಂದೇ ವಾರ್ಡ್ ಕೊಡಬೇಕು, ಎರಡೇ ವಾರ್ಡ್ ಕೊಡಬೇಕು, ಹಿಂಗೆ ಏನಿಲ್ಲ. ಸದನದಾಗ ಏನು ಅತಿ ಜರೂರತ್ ಇದಾವ ಕೆಲಸ ಅವೆಲ್ಲ ಕೆಲಸಗಳು ತಗೊಂಡ ಅತನ ಕ್ರಿಯೋಜನೆ ತಯಾರ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಇವರು ಬಿಜೆಪಿ ಸದಸ್ಯರ ಮುಖ್ಯಮಂತ್ರಿಗೆ ತಕರಾರು ಅರ್ಜಿ ಕೊಟ್ಟಾರ, ನಮ್ ಕೆಲಸ ಏನ್ ತಗೊಂಡಿಲ್ಲ ಅಂತೇಳಿ. ಅದಕ್ಕೆ ಇಷ್ಟೇ ಹೇಳೋದ, ಅವ್ರು ತಕರಾರು ಅರ್ಜಿ ಕೊಟ್ಟಿದ್ದಾರು, ಅದರಲ್ಲಿ ಏನ್ ಮೆನ್ಷನ್ ಮಾಡಿದಾರು, ಸಭೆಯಲ್ಲಿ ಇದನ್ನ ಖರಾಬ್ ಪಾಸ್ ಮಾಡ್ಕೊಂಡಿಲ್ಲ, ಗೈಡ್ಲೈನ್ಸ್ ಅಲ್ಲಿ ಸಭೆಯಲ್ಲಿ ಇಡಬೇಕಂತೇಳಿ ಏನು ಕೊಟ್ಟಿಲ್ಲ, ಮತ್ ಅಧ್ಯಕ್ಷರ ಸಹಿ ಇದ್ದು ಅಧ್ಯಕ್ಷರ ಗಮನಕ್ಕೆ ತಂದಿಲ್ಲ ಅಂತೇಳಿ ಆರೋಪ ಮಾಡಿದ್ದಾರೆ. ಇದಕ್ಕ ಮುಖ್ಯ ಇವ್ರ ಮುಖ್ಯಮಂತ್ರಿಗಳು ಶ್ರೀಮಾನ್ ಮುಖ್ಯಮಂತ್ರಿಗಳು ತಡೆಯಾಜ್ಞೆ ನೀಡಿದರು, ಇದ ತಪ್ಪೈತಿ ಮಾಡಿದ್ದೆಲ್ಲ ಕರೆಕ್ಟ್ ಐತಿ, ಇದನ್ನ ಅನುಮೋದನೆ ಮಾಡಬೇಕು ಮುಖ್ಯಮಂತ್ರಿಗಳು ಅಂತೇಳಿ ನಾವು ಕೇಳಿದ್ವಿ. ಸದಸ್ಯರು ಏನಂತಾರು, ನಮ್ಗೆ ಏನೂ ಅನುದಾನ ಕೊಟ್ಟಿಲ್ಲ, ಅವ್ರಿಗೆ ಬೇಕಾದ ತರ ಪ್ರಯೋಜನೆ ಮಾಡಿದಾರಂತೆ. ನಾವು ಈಗಾಗಲೇ ಪ್ರಯೋಜನೆ ಮಾಡಿದ್ರ ಕಾಂಗ್ರೆಸ್ ಸದಸ್ಯರ 3.33 ಕೋಟಿ ರೂಪಾಯಿ ಅನುದಾನ ಅವ್ರ ವಾರ್ಡ್ಗಳದಾಗ ಐತಿ, ಬಿಜೆಪಿ ವಾರ್ಡ್ದಾಗ 1.74 ಕೋಟಿ ಐತಿ, ಜೆಡಿಎಸ್ ಕೌನ್ಸಿಲರ್ಗಳು ಇರುವ ವಾರ್ಡ್ದಾಗ 1.18 ಕೋಟಿ ಐತಿ. ಎಲ್ಲರಿಗೂ ಹಿಡಿದ ಬೈಪರ್ಗೇಷನ್ ಮಾಡ್ಕೊಂಡ ಪ್ರಯೋಜನೆ ತಯಾರಾಗೈತಿ. ನಮ್ಮ ವಾರ್ಡ್ ಕೊಟ್ಟಿಲ್ಲ, ಅವ್ರ ವಾರ್ಡ್ ಅಷ್ಟ ಮಾಡಿದವರು ಅನ್ನೋದು ತಪ್ಪು ಹೇಳ್ತೈತಿ. ಇದು ರಾಜಕೀಯ ಪ್ರೇರಿತ ಮಾಡತ್ತಾರು, ಇದ್ರ ಮಾಡೋಕ್ಕಿಂತ ಊರಿಗೆ ಡೆವಲಪ್ಮೆಂಟ್ ಆಗಬೇಕು. ಊರ್ ಡೆವಲಪ್ಮೆಂಟ್ ಈಗಾಗಲೇ ಏನ್ ನಗರೋತ್ಥಾನ ಬಂದಿತ್ತು, ಅದಲ್ಲದ ಗಣೇಶ್ ಹುಕ್ಕೇರಿ ಅವರು 5 ಕೋಟಿ ರೂಪಾಯಿ ವಿಶೇಷ ಎಸ್ಎಫ್ಸಿ ತಂದರು, ಅದನ್ನು ಪ್ರಯೋಜನೆ ತಯಾರು ಮಾಡಿ ಕಳಿಸಿದ್ವಿ. ತಮ್ಮದು ಗವರ್ಮೆಂಟ್ ಐತಿ ಈ ತರ ವಿರೋಧ ಸತ್ಯಾಗ್ರಹ ಮಾಡೋಕ್ಕಿಂತ ಅವ್ರನ್ನ 10 ಕೋಟಿ ಅನುದಾನ ತಗೊಂಡ್ಬಂದ ಅವ್ರ ಪ್ರಯೋಜನೆ ಮಾಡಿ ಊರು ಡೆವಲಪ್ ಸಲುವಾಗಿ ಮಾಡ್ಕೊಂಡ್ರ ಅವ್ರು 10 ಕೋಟಿ ಫಂಡ್ ತಂದಿದ್ ಅವ್ರ ಮಾಡ್ಕೊಂಡು ಕ್ರಿಯೋಜನೆ. ಅದಕ್ಕೆ ನಾವು ಕಮಿಟಿ ಏನ್ ಮೆಜಾರಿಟಿ ಐತಿ ಅಧ್ಯಕ್ಷ ಸಹಿ ಮಾಡಿ ನಾವು ಕೊಟ್ಟು ಬಿಡ್ತೀವಿ. ಆದ್ರೆ ಊರು ಡೆವಲಪ್ಮೆಂಟ್ ಸಲುವಾಗಿ ಮಾಡ್ರಿ, ಸುಳ್ಳ ಇಲ್ಲ ಗಣೇಶನ್ನ ಡೆವಲಪ್ ಮಾಡಲಿಲ್ಲ, ಗಣೇಶನ್ನ ಡೆವಲಪ್ ವಿರೋಧಿದ್ದಾರು, ತಾರತಮ್ಯ ಮಾಡಿದಾರು. ಅವ್ರು ತಾರತಮ್ಯ ಮಾಡೋರಿದ್ದರು, ವಿರೋಧ ಮಾಡೋರಿದ್ದರು, ವಿಶೇಷ ಸಚಿವ ಯಾಕೆ 5 ಕೋಟಿ ಕೊಡ್ತಿದ್ದಾರೆ? ಇದೇ ವೇಳೆ ದತ್ತ ಶುಗರ್ ಸಂಚಾಲಕ ಅರುಣ್ ದೇಸಾಯಿ ಮಾತನಾಡುತ್ತಾ ಶಾಸಕ ಗಣೇಶ್ ಹುಕ್ಕೇರಿ ಮತ್ತು ಮಾಜಿ ಸಂಸದ ಪ್ರಕಾಶ್ ಹುಕ್ಕೇರಿ ಇವರ ವಿಶೇಷ ಪ್ರಯತ್ನದಲ್ಲಿ ಸಾಕಷ್ಟು ಅನುದಾನದಲ್ಲಿ ನಮ್ಮ ಪಟ್ಟಣ ಅಭಿವೃದ್ಧಿ ಸಾಧಿಸಿದೆ. ಸ್ಥಳೀಯ ಶಾಸಕರಿಂದ ಇನ್ನೂ ಕೂಡ ಯಾವುದೇ ಸರ್ಕಾರ ಇದ್ದರೂ ಅತಿ ಹೆಚ್ಚು ಅನುದಾನ ಸದಲ್ಗಾ ಪಟ್ಟಣದಲ್ಲಿ ಬಂದಿದೆ. ಇದಕ್ಕೆ ಎಲ್ಲ ಪಕ್ಷದ ಮುಖಂಡರು ವಿರೋಧ ಮಾಡದೆ ಸಹಕರಿಸಿ ಅಭಿವೃದ್ಧಿ ಸಾಧಿಸಲು ಕೋರಿದರು. ಒಂದು ಡೆವಲಪ್ಮೆಂಟ್ ಕಾರ್ಯಕ್ರಮ ಸಂಬಂಧ ನಾಡಲಾಗ್ತೀವಿ, ಅದಕ್ಕೆ ಗಣೇಶ್ ಹುಕ್ಕೇರಿ ಅವರ ಇದು 8 ಕೋಟಿ ಅನುದಾನ ಕೊಡೋದು. ಆ 8 ಕೋಟಿ ಅನುದಾನ ಪ್ರಕಾರ
ಗೌರ್ಮೆಂಟ್ ಏನು ಗೈಡೆನ್ಸ್ ಗೈಡ್ಲೈನ್ ಏನೈತಿ ಆ ಪ್ರಕಾರ ಎಲ್ಲರೂ ಪ್ರಯೋಜನ ಮಾಡಿ ಕೊಟ್ಟಿದ್ದಾರೆ. ಅಪರಾಧ ಬಿಜೆಪಿ ಏನು ಕ್ಯಾಂಡಿಡೇಟ್ ಅವರು ಮಾಡಿದಾಗಿ ಕೆಲಸ ಐತಿ, ಅದಕ್ಕೆ ಎಷ್ಟು ಅನುದಾನ ಅಲ್ಲಿ ಹೋಗಿದ್ವಿ. ಕಾಂಗ್ರೆಸ್ ಕ್ಯಾಟ್ ಬಂದಿದ್ದು, ಜೆ ಡಿ ಎಸ್ ಕ್ಯಾಟ್ ಬಂದಿದ್ದು, ಈಗಾಗಲೇ ರಾಜ್ಯಮಟ್ಟದಲ್ಲಿ ಅವರೆಲ್ಲ ಕರೆದು. ಆದ್ರೆ ಇವತ್ತ ಕೂಡ ಡೆವಲಪ್ಮೆಂಟ್ ಮಾಡ್ತೀವಿ ಪೂರಾ ಯಾಕೆ ಕೆರೋನಾ ಸಂಬಂಧ ಗೌರ್ಮೆಂಟ್ ಯಾವ ಅನುದಾನ ಬಂದಿಲ್ಲ. ಅದರ ವಿಶೇಷ ಪ್ರಯತ್ನದಿಂದ ದಿನೇಶ್ ನಮ್ಮ ಶಾಸಕರು ದಿನೇಶ್ ಕೇಳುವರು ಈ ಅನುದಾನ ತಂದಿದ್ದಾರೆ. ಅದಕ್ಕೆ ಯಾವ ಪ್ರಕಾರ ಏನಿವತ್ತಿನ ಗೈಡ್ಲೈನ್ಸ್ ಐತಿ ಆ ಪ್ರಕಾರ ಮಾಡ್ಕೇಶಿಂದ ಇದನ್ನು ಮಾಡ್ಕೇಶಿಂದ ನಮ್ಮದು ಮುನ್ಸಿಪಾಲಿಟಿ ಚೇರ್ಮನ್ ಅದ ಅವ್ರದ್ದು ಸಹಿ ತಗೊಂಡು ಅದನ್ನ ಅಪ್ರೂವಲ್ಗೆ ಕಳಿಸಿದ್ದಾರೆ. ಆದರೆ ಈ ಪ್ರಕಾರವಾಗಿ ನೀವು ಜೇರ್ಕರ್ತ ಇದೇ ಪ್ರಕಾರವಾಗಿ ನೀವು ಜೇರ್ಕರ್ತ ಸ್ಟ್ರೈಕ್ ಮಾಡೋದಾಗಲಿ ಮತ್ತೆ ಅಂದ್ರೆ ಚಿತ್ರಗಳು ತ್ರಾಸು ಕೊಡೋದಾಗಲಿ ಯಾರೋ ಕಾಂಟ್ರಾಕ್ಟರ್ ಕೆಲಸ ಮತ್ತು ಅವರಿಗೆ ಕೆಲಸೋದಾಗಲಿ ಈ ಥರ ಮಾಡಬಾರ್ದು. ಯಾರು ಯಾಕಂದ್ರೆ ಪೂರ್ತಿ ಕೆಲಸ ಎಲ್ಲ ವಾರದಾಗ ಎಲ್ಲ ನಮ್ಮನೆ ಎಲ್ಲೆಲ್ಲಿ ಅಡ್ಸಿ ಐತಿ, ಎಲ್ಲೆಲ್ಲಿ ಬಹಳ ಕುಂಠಿತಾಗಿತ್ತು ಅಲ್ಲಿ ಎಲ್ಲ ಎಲ್ಲ ದೃಷ್ಟಿಯಲ್ಲಿ ನೋಡಿಕೊಂಡು ಕೆಲಸ ತಗೊಂಡಿದೆ. ಯಾರು ಬೇಗ ಮಾಡಿದ ಯಾರು ಬೇಕಾದ ಇದಾಗಿಲ್ಲ. ಅವ್ರು ಎಲ್ಲಿಗೆ ಅಡ್ಸಿ ಐತಿ ನಮಗೆ ಬಹಳ ಅಲ್ಲಿ ರೋಡ್ ಅಡ್ಸಿ ಐತಿ, ಎಲ್ಲಿ ಬೇಕಾದ್ರೆ ಗಟಾರಗಳು ಅಡ್ಸಿ ಐತಿ, ಅಲ್ಲಿರು ಪ್ರಾಮುಖ್ಯವಾಗಿ ಕೆಲಸ ಆಗುತ್ತೆ. ಇದಕ್ಕೆ ಯಾರದೋ ಏನು ವಚನ ಕಾಂಗ್ರೆಸ್ ಅವರ ಇವರ ಇದು ಏನೋ ಸಂಬಂಧಪಟ್ಟಿಲ್ಲ. ಆತನ ನೋಡಿಕೊಂಡು ಎಲ್ಲ ಕೆಲಸ ಮಾಡಿ ಊರ್ಗ ಡೆವಲಪ್ಮೆಂಟ್ ಮಾಡ್ತೀವಿ, ಊರ್ ಬೆಳೀಬೇಕು. ಮತ್ತು ಈ ದೃಷ್ಟಿಯಿಂದ ಈ ಗಣೇಶ ಹುಕ್ಕೇರಿ ಏನು ವಚನ ಎಷ್ಟು ಅನುದಾನ ಎಲ್ಲ ಸಮಾಜ ಸಮುದಾಯ ಪಟ್ಟು ನಂತರ ನಮ್ಮದು ಬಸವ ಕುಟಲಕ್ಕೆ ಅನುದಾನ ಪಟ್ಟು ನಂತರ ಮರಾಠ ಸಮಾಜ ಶಿವಾಜಿ ಕುತಳಕ್ಕೆ ಅನುದಾನ ಪಟ್ಟು ಅಂಬೇಡ್ಕರ್ ಉದ್ಯಾನಕ ಅಮೌಂಟ್ ಕೊಟ್ಟರು ಎಲ್ಲ ನಷ್ಟು ಯಾವ ಸಮಯ ಈದ ಯಾನ ಅವ್ರ ಹತ್ಯಾಗ ತಾರತಮ್ಯ ತೋರಿಸಲ್ಲ. ಎಲ್ಲಾದ್ರು ಊರ್ ಡೆವಲಪ್ಮೆಂಟ್ ಆಗಲಿ, ಬೆಳವಣಿಗೆ ಆಗಲಿ, ಚಂದ ಕಾಣಲಿ, ಈ ದೃಷ್ಟಿಯಿಂದ ನಮ್ಮ ಶಾಸಕರು ಕೆಲಸ ಮಾಡ್ಕೋ. ಕಾಂಗ್ರೆಸ್ ಮುಖಂಡ ಸಂತೋಷ್ ನವಲೆ ಮಾತನಾಡಿ, ಕೆಲ ಬಿಜೆಪಿ ಸದಸ್ಯರಿಂದ ದಿಕ್ಕು ತಪ್ಪಿಸುವ ಕಾರ್ಯಗಳು ಆಗುತ್ತಿವೆ. ನಗರೋತ್ಥಾನ ಯೋಜನೆ ಕ್ರಿಯಾ ಯೋಜನೆ ಮಾಡುವಾಗ ಪಟ್ಟಣದ ಅತಿ ಜರೂರು ಕಾಮಗಾರಿಯನ್ನು ತೆಗೆದುಕೊಂಡು ಯಾವುದೇ ಭೇದ ಭಾವವಿಲ್ಲದೆ ಅನುದಾನ ಹಂಚಿಕೆ ಮಾಡಲಾಗಿದೆ ಮತ್ತು ಇನ್ನೂವರೆಗೆ ಕಾಂಗ್ರೆಸ್ ಪಕ್ಷದ ಮುಖಂಡರ ಪ್ರಯತ್ನದಲ್ಲಿಯೇ ಪಟ್ಟಣದ ಸಮಗ್ರ ಅಭಿವೃದ್ಧಿಯಾಗಿದೆ. ಇದು ಒಂದು ಕಡೆ, ಇನ್ನೊಂದು ಕಡೆ ಬಿಜೆಪಿಯವರು ಕೇಂದ್ರ ಮತ್ತು ರಾಜ್ಯದಲ್ಲಿ ಅವರೇ ಅಧಿಕಾರದಲ್ಲಿದ್ದರೂ ಹೆಚ್ಚಿಗೆ ಅನುದಾನ ಪಡೆಯಲು ಪ್ರಯತ್ನ ಪಡುವುದು ಹೊರತು ಅಭಿವೃದ್ಧಿ ಕಾರ್ಯಕ್ಕೆ ವಿರೋಧ ಮಾಡಿ ಅಭಿವೃದ್ಧಿಗೆ ಅಡ್ಡಿ ಬರುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ಸದರ ಗಾವತ್ ಭಾಜಪಾಚೆ ಸದಸ್ಯ ಶಾಸಕ ಗಣೇಶ್ ಹುಕ್ಕೇರಿ ಕಾಮಗಾರ ಮಧ್ಯೆ ತಾರತಮ್ಯ ಕೆಲವನ್ನು ಅಪಪ್ರಚಾರ ಕರತೆ ಕಾ ಮಧ್ಯೆ ಗೆಲ್ಯಾ 40 ವರ್ಷ ಮಧ್ಯೆ ಆಮೇ ಆಮಚೆ ಕ್ಷೇತ್ರಾಚೆ ಸರ್ವಜನ ಬಗತ ಹೈ ಕಿ ಪಿತಾ ಪುತ್ರ ದೋಗೆ ಜನ ಕುಟ್ಲೇಹಿ ಕಾಮಮದೆ ಕದಿಪನ್ ಪಕ್ಷ ಭೇದ ಅನಿ ಜಾತಿ ಭೇದ ನ ಕರತ ಕಾಮ ಕಲತ ಕರತ ಅಲೆ ಮನೋನ ಅಜುನ್ ಪರ್ಯಂತ ತಂಜೆ ಪಾಟಿ ಮಗ ಸರ್ವ ಕಾರ್ಯಕರ್ತೆ ನ ಬೋಲ್ತನ ಜಾತ ಅಸ್ತ್ಯಾ ಅನಿ ಹೆನಿ ಜೆ ಆರೋಪ ಕರ್ಲಿ ಸಗಳ ರಾಜಕೀಯ ಪ್ರೇರಿತ ಹೈ ಮೀ ಹೆನ್ನ ಮೀ ತುಮಚಾ ವಾಹಿನಿ ಮುಖಾಂತರ ವಿಚಾರಲ ಇಚ್ಛಿತೆ ಕಿ ಗೆಲ್ಯಾ 12 ವರ್ಷ ಮಧ್ಯೆ ತುಮಪನ ಎಂಎಲ್ಸಿ ಹುತಾ 1 ರೂಪಾಯಿ ಹೆ ಗಾವನ ದಿಲೈ ಕಾಯ ಮೀ ಜಾವನ್ ಮುಖ್ಯಮಂತ್ರಿ ಕಡೆ ಆಮಚೆ ಸದಸ್ಯನ ಘೇವನ್ ವಾದ ಕೆಲೆ ಮೀ ಮಾಜಿ ಎಂಎಲ್ಸಿ ಯಾನ್ಲಾ ಮೀ ಡೈರೆಕ್ಟ್ ತುಮಚಾ ವಾಹಿನಿವರ್ನ ವಿಚಾರತೋಯ ತುಮಿ ಮುಖ್ಯಮಂತ್ರಿ ಕಡೆ ಘೇವನ್ ಗೆಲೆ ಕಾಯ ತರ ಆಮಚೆ ಸದಸ್ಯನ್ನಾ ಫಂಡ್ ಗ್ಯಾ ಮನ್ನ ಗೆಲ ಘೇವನ್ ಗೆಲ ಸರ್ ಆಮಿ ಚಾಗಲ ಮಾಡಿ ತುಮಿ ಹೆ ಭಾಂಡನ್ ಲಾವಣ್ಯಾಸಾಠಿ ತುಮಿ ಘೇವನ್ ಗೆಲೆ ಆಯ್ತ್ ಕಾ ಮೈತೆ ಗೆಲ್ಯಾ 12 ವರ್ಷ ಮಧ್ಯೆ ತುಮಿ ಆಮಚೆ ಗಾವನ 1 ರೂಪಾಯಿ ಪನ್ ತುಮಿ ದಿಲ ಅಸಲ ತರ ತುಮಾಲಾ ಒಪ್ಪನ್ ಚಾಲೆ ತುಮಿ ಯೇವನ್ ದಾಖವಾ आणि आमचे शासक हे गावात फंड आल्यानंतर हिथं घ्या तिथं घ्या आम्हाला काय सांगितलं नाही. गेल्या 2 वर्षांमध्ये महापूर 18-19 साली सगळ्यांना माहिती आहे पूर आला होता आणि कोरोनामुळे फंड पण आला नाही. ह्या फंड आल्यानंतर आम्ही सर्व सदस्य विचार केला की आमच्या वाड्यामध्ये पेक्षा गावाला काय काय गरजेचं काम आहे मोठं ते घ्यावं म्हणून सगळेजण विचार करून कामं घेतलेली आहेत. ह्याच्यामध्ये शासक आणि माजी खासदार हस्तक्षेप नाही आहे हे तुमच्या वाहिनी आहे मुखांतर मी बीजेपी सदस्यांना सांगण्याचे हे करतो. आणि आमचे मेंबरचं पण काम किती आहे तुम्ही स्वतः माझ्या वॉर्डमध्ये पण 10 लाखाचं काम नाही आहे म्हणजे गावाचं काय मेजर काम आहे ते घ्या म्हणून आम्ही सर्व सदस्य विचार करून ते कामं घेतली आहेत. आणि त्यांचा आरोप हे सगळं राजकीय प्रेरित आहे
त्यांना काम नको आहे, दुसरं काहीतरी पाहिजे म्हणून हे विरोध करत आहे असं दिसून येत आहे। आणि त्यांनी अध्यक्षांचं सही केलं नाही आणि अप्रूव्हल घेतलं म्हणून हे एक वाद आहे। आणि सामान्य सभेमध्ये त्यांनी न ठेवता हे कामगारांनी मंजूर करून घेतलं हे एक वाद आहे। असं काही पण असलं तर सरकार तुमचं आहे, डीसी तुमचं आहे आणि जिल्हा पालकमंत्री तुमचं आहे, रद्द करा। आम्ही कानून बाहेर जनरल बोर्ड मीटिंग मध्ये आम्ही तेवढंच ठेवलं नाही, काही दुसरं म्युनिसिपालिटी पण न ठेवताच असं अप्रूव्हल घेतलेलं आहे। ते लोकांना सांगा आणि उगाच काहीतरी विरोध फॉलो करत बसू नका। पत्रिका गोष्टियलि पुरसभे अध्यक्ष सुरेश उदगावे, उपाध्यक्ष सुहास वाळके, सतीश पाटील, उदय बदनिकाई, भीमराव माळगे, मेहबूब काले, अरुण देसाई, प्रकाश अनुरे, सुरेश कुंभार सेरदंते जनप्रतिनिधिगळु उपस्थितरिद्दरु।